ಈಗ ಕಂದಾಯ ಸಚಿವ ಆರ್ ಅಶೋಕ್ ಜೊತೆಗಿನ 60 ಸೆಕೆಂಡ್ಗಳ ಚಿಟ್ಚಾಟ್ ಬನ್ನಿ ನೋಡೋಣ. ಭಾರತ್ ಜೋಡೋ ಯಾತ್ರೆಯಿಂದ ಬಿಜೆಪಿ ಕಂಗೆಟ್ಟಿದೆ. ಇದು ಭಾರತ್ ಛೋಡೋ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಅಲ್ಲ. ಹಗರಣಗಳ ಆರೋಪದಿಂದ ಬಿಜೆಪಿ ಇಮೇಜ್ ಕುಸಿದಿದೆ. ಕೇಂದ್ರದ ಬಗ್ಗೆ, ರಾಜ್ಯದ ಬಗ್ಗೆ ಒಂದು ಹಗರಣದ ಹೆಸರು ಹೇಳಿ. ಹಿಂದೂ ಕಾರ್ಯಕರ್ತರ ಹತ್ಯೆಯಿಂದ ಬಿಜೆಪಿ ಕಾರ್ಯಕರ್ತರೇ ರೊಚ್ಚಿಗೆದ್ದಿದ್ದಾರೆ. ಇದು ತಾಯಿ ಮಕ್ಕಳ ವಿಚಾರ. ಕರಾವಳಿ ಕಾರ್ಯಕರ್ತರ ಹತ್ಯೆ ವಿಚಾರದಲ್ಲಿ ಬೆಂಗಳೂರು ನಾಯಕರು ಬೆನ್ನಿಗೆ ನಿಲ್ಲಿಲ್ಲ. ಬೆಂಗಳೂರು ಕರಾವಳಿ ಭೇದ ಇಲ್ಲ ನಮ್ಮಲ್ಲಿ. ಮೇಲ್ವರ್ಗದ ನಾಯಕರು ಮತ್ತು ಕಾರ್ಯಕರ್ತರ ನಡುವೆ ಅಂತರ ಜಾಸ್ತಿ ಆಗ್ತಾ ಇದೆ ಬಿಜೆಪಿಯಲ್ಲಿ. ಬಿಜೆಪಿಯಲ್ಲಿ ಕಾರ್ಯಕರ್ತರೇ ನಾಯಕರು. ಜಾತಿ ಹೆಸರು ಹೇಳ್ಕೊಂಡು ಹೋದ್ರೆ ಒಕ್ಕಲಿಗರು ಸಿಎಂ ಆಗಬಹುದಾ? ಡಿ ಕೆ ಶಿವಕುಮಾರ್ ಆ ತರ ತಿಳ್ಕೊಂಡಿದ್ದಾರೆ. ಈ ಬಾರಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲುತ್ತೆ? 150 ಸ್ಥಾನ ಗೆಲ್ಲುತ್ತೆ. ಬಹುಮತ ಬರದೇ ಇದ್ರೆ ಬಿಜೆಪಿ ಜೆಡಿಎಸ್ ಜೊತೆ ಹೋಗುತ್ತಾ? ಬಹುಮತ ಬಂದೇ ಬರುತ್ತೆ. ಮೋದಿ ಸರ್ವಾಧಿಕಾರಿ. ಮೋದಿ ಒಬ್ಬ ಜನಪ್ರಿಯ ನಾಯಕ. ಮೋದಿ ವಿರೋಧಿಸುವವರು ದೇಶ ವಿರೋಧಿಗಳ? ದೇಶ ವಿರೋಧಿಗಳು ಯಾವತ್ತೂ ಮೋದಿನ ವಿರೋಧ ಮಾಡ್ತಾರೆ. ಮೋದಿ ಇಲ್ಲದೆ ಇದ್ರೆ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಲ್ಲ. ಮೋದಿ ಇದ್ರೆ ಬಿಜೆಪಿ ಗೆಲುವು ಸುಲಭ. ಬೆಲೆ ಏರಿಕೆನೆ ಮೋದಿ ಕೊಟ್ಟ ಅಚ್ಛೆ ದಿನ. ದಡ್ರೇಳೋ ಮಾತದು. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.